ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಸ್ಪ್ರಿಂಕಲ್ ಸ್ಟೋರೀಸ್. ಎಲ್ಲರೂ ಹೇಗಿದ್ದೀರಿ? ನಾನು ಕೂಡ ಚೆನ್ನಾಗಿದ್ದೀನಿ. ಇವತ್ತು ನಾನು ಮಾಡ್ತಿರುವಂಥ ರೆಸಿಪಿ ಬಂದು ಒಬ್ಬಟ್ಟು ಸಾರು. ಹೌದು, ಒಬ್ಬಟ್ಟಿಗೆ ನಾವು ಬೇಳೆ ಬೇಯಿಸಿದಾಗ ಸಿಗುವಂಥ ಬೇಳೆಕಟ್ಟಿನಿಂದ ಮಾಡುವಂಥ ಒಬ್ಬಟ್ಟು ಸಾರಿನ ರೆಸಿಪಿ ಇದು. ಸೊ ಇವಾಗ ಇದನ್ನು ಮಾಡಲಿಕ್ಕೆ ಏನೇನು ಇಂಗ್ರೀಡಿಯೆಂಟ್ಸ್ ಬೇಕಂತ ನೋಡ್ಕೊಂಬಿಡೋಣ. ಬೇಗ ಬನ್ನಿ. ಮೊದಲನೇದಾಗಿ ನಾನೊಂದು ಪಾತ್ರೆ ತೊಗೊತಾ ಇದ್ದೀನಿ. ಪಾತ್ರೆಯಲ್ಲಿ 4-5 ಸ್ಪೂನ್ನಷ್ಟು ಅಡುಗೆ ಎಣ್ಣೆಯನ್ನು ಹಾಕ್ತಾ ಇದ್ದೀನಿ. ಎಣ್ಣೆ ಕಾದಮೇಲೆ ನಾನು 1 ಟೇಬಲ್ಸ್ಪೂನಷ್ಟು ಸಾಸಿವೆಯನ್ನು ಹಾಕ್ಕೊಂಡಿದ್ದೀನಿ. ಈಗ ಸಾಸಿವೆ ಸಿಡಿಲಿಕ್ಕೆ ಶುರುವಾಗುತ್ತೆ. ಶುರುವಾದ ಮೇಲೆ ನಾನು 8-10 ಬಾಡಿಗೆ ಮೆಣಸಿನ್ಕಾಯನ್ನು ಹಾಕ್ಕೊಂಡಿದ್ದೀನಿ. ಸೊ ಇದನ್ನು ನೀಟಾಗಿ ನಾವು ಬಾಡಿಸ್ಕೊಳ್ಳೋಣ, ಬಾಡಿಗೆ ಮೆಣಸಿನ್ಕಾಯಿ ಫ್ರೈ ಆಗೋವರೆಗೂ. ಈಗ 1 ಕಪ್ಪಷ್ಟು ಕರಿಬೇವಿನ ಸೊಪ್ಪು ಹಾಕಿದ್ದೀನಿ. ಕರಿಬೇವಿನ ಸೊಪ್ಪು ಆರೋಗ್ಯಕ್ಕೂ ಒಳ್ಳೆಯದು ಮತ್ತು ಸಾರಿನ ರುಚಿಯನ್ನು ಕೂಡ ಹೆಚ್ಚಿಸುತ್ತದೆ. ಸೊ ಇವಾಗ ಇದೆಲ್ಲ ನಾವು ಫ್ರೈ ಮಾಡಿದಾದಮೇಲೆ 1 ಚಿಕ್ಕ ಬೌಲ್ನಷ್ಟು ಬೆಳ್ಳುಳ್ಳಿಯನ್ನು ನಾನು ಜಜ್ಜಿಬಿಟ್ಟು ಇದರಲ್ಲಿ ಹಾಕ್ಕೊಂಡಿದ್ದೀನಿ. ಸೊ ಬೆಳ್ಳುಳ್ಳಿ ಮತ್ತು ಕರಿಬೇವಿನ ಸೊಪ್ಪು ಮತ್ತು ಹಸಿರುಮೆಣಸಿನ್ಕಾಯಿ ಎಲ್ಲ ಸೇರಿಕೊಂಡು ವಾಸನೆ ಘಮ ಘಮ ಅಂತಿದೆ. ಇದು ನನ್ನ ಫೇವ್ರೆಟ್ ಒಗ್ಗರಣೆ ಸ್ಮೆಲ್ ಅಂತಲೇ ಹೇಳಬೇಕು. ಸೊ ಈಗ ನಾನು ಎತ್ತಿಟ್ಕೊಂಡಿರುವಂಥ ಬೇಳೆಕಟ್ಟೆ ಏನಿದೆ ಅದನ್ನು ಹಾಕ್ತಾ ಇದ್ದೀನಿ ಇದಕ್ಕೆ. ಸೊ ನೀವು ಕನ್ಸಿಸ್ಟೆನ್ಸಿ ತುಂಬ ತೆಳು ಬೇಕಿದ್ರೆ ತೆಳು ಮಾಡ್ಕೊಬೋದು, ಅಥವಾ ಗಟ್ಟಿ ಬೇಕಿದ್ರೆ ನೀವು ಒಂಚೂರು ಗಟ್ಟಿನೇ ಮಾಡ್ಕೊಬೋದು. ಬಟ್ ಒಬ್ಬಟ್ಟು ಸಾಂಬಾರು ಸ್ವಲ್ಪ ತೆಳು ಇದ್ರೆ ಚೆನ್ನಾಗಿರುತ್ತೆ. ಈಗ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕ್ಕೊಂಡಿದ್ದೀನಿ. ಮತ್ತು 1 ಟೇಬಲ್ಸ್ಪೂನಷ್ಟು ಜೀರಿಗೆ ಪುಡಿಯನ್ನು ಹಾಕ್ಕೊಂಡಿದ್ದೀನಿ. ಮತ್ತು 1 ಟೇಬಲ್ಸ್ಪೂನಷ್ಟು ಅರಿಶಿನ ಪುಡಿಯನ್ನು ಹಾಕ್ಕೊಂಡಿದ್ದೀನಿ. ಮತ್ತು 1 ಟೇಬಲ್ಸ್ಪೂನಷ್ಟು ಪೆಪ್ಪರ್ ಪೌಡರ್ನ ಹಾಕ್ಕೊಂಡಿದ್ದೀನಿ. ಇದನ್ನು ನಾವು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ಮಿಕ್ಸ್ ಮಾಡ್ಕೊಂಡ್ಮೇಲೆ ನೋಡಿ, ಆಲ್ಮೋಸ್ಟ್ 90% ಸಾಂಬಾರು ಆಗೇ ಹೋಗಿದೆ. ತುಂಬಾ ಬೇಗ ಆಗುತ್ತೆ. ಮತ್ತು ಈಗ ನಾನು ಎತ್ತಿಟ್ಕೊಂಡಿರುವಂಥ ಹೂರ್ಣವನ್ನು ನಾನು ಸ್ವೀಟ್ಗೋಸ್ಕರ ಹಾಕ್ತಾ ಇದ್ದೀನಿ. ಹೂರ್ಣ ಹಾಕೋದ್ರಿಂದ ರುಚಿ ತುಂಬ ಚೆನ್ನಾಗಿ ಬರುತ್ತೆ. ನೋಡಿ, ಇವಾಗ ಕುದೀತಾ ಇದೆ ಚೆನ್ನಾಗಿ. ಮತ್ತು ಅಟ್ ಲಾಸ್ಟ್ ನಾನು ಇವಾಗ 1-2 ಟೇಬಲ್ಸ್ಪೂನಷ್ಟು ಹುಣಸೆ ಹುಳಿಯನ್ನು ಹಾಕ್ಕೊಂಡಿದ್ದೀನಿ. ನೋಡಿ ಎಷ್ಟು ರುಚಿಯಾಗಿ ಬರ್ತಿದೆ. ಸ್ಮೆಲ್ ಅಂದರೆ ತುಂಬಾ ರುಚಿಯಾಗಿ ಬರ್ತಿದೆ. ಫೈನಲಿ ಇವಾಗ ಕೊತ್ತಂಬರಿ ಸೊಪ್ಪನ್ನು ನಾನು ಆ್ಯಡ್ ಮಾಡ್ತಾ ಇದ್ದೀನಿ. ಸೊ ಬಿಸಿ ಬಿಸಿ ಅನ್ನ ಮಾಡಿಕೊಂಡು ನಾವು ಈ ಸಾಂಬಾರನ್ನ ಹಾಕ್ಕೊಂಡು ಜೊತೆನಲ್ಲಿ ಹಪ್ಪಳ ಏನಾದರೂ ನೆಂಚ್ಕೊಂಡು ತಿಂತಾ ಇದ್ರೆ ಸೂಪರಾಗಿರುತ್ತೆ. ಫ್ರೆಂಡ್ಸ್, ಟ್ರೈ ಮಾಡಿ. ಇಷ್ಟ ಆದರೆ ನಮಗೆ ಸಬ್ಸ್ಕ್ರೈಬ್ ಹಾಗೂ ಶೇರ್ ಮಾಡೋದನ್ನು ಮರಿಬೇಡಿ. ಥ್ಯಾಂಕ್ ಯು ಸೋ ಮಚ್.